ನಾನ್ ಬೇಡ್ಕೋತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು ಮಹೇಶನ ಜೀವನದ ನೀರಲ್ಲ ಜೀವಂತವಾಗಿ ಇರಲ್ಲ ಅಂದಮೇಲೆ ಇನ್ನ ಯಾರು ಜೀವನದಲ್ಲಿ ಇರೋದಕ್ಕೆ ಸಾಧ್ಯ ನಾನು ಪ್ರಾಣ ಬಿಡೋಕ್ ಮುಂಚೆ ನಮ್ಮ ಅಪ್ಪನ ಸುಖವಾಗಿ ಊರಿಗೆ ತಲುಪಿಸಿಬಿಡಬೇಕು ನೀನು ಸಾಯ್ತಿಯೋ ಬದುಕ್ತಿಯೋ ಅದೆಲ್ಲ ನನಗೆ ಬೇಕಾಗಿಲ್ಲ ಅದನ್ನ ಕಟ್ಟಿಕೊಂಡು ನನಗೆ ಏನು ಆಗಬೇಕಾಗಿಲ್ಲ ನಮ್ಮ ಉದ್ದೇಶ ಏನು ಅನ್ನೋದು ನಿನಗೆ ಸ್ಪಷ್ಟವಾಗಿ ಗೊತ್ತಿದೆ ಮಹಿ ಬಂದು ಹಿಮಾನ ಸೇರಬೇಕು ನಿನ್ನನ್ನ ಅವನ ಮನಸ್ಸಿನಿಂದ ಸಂಪೂರ್ಣವಾಗಿ ಕಿತ್ತು ಹಾಕಬೇಕು ಅದನ್ನ ನಾವು ಮಾಡೋದಕ್ಕಾಗಲ್ಲ ನೀನೇ ಮಾಡ್ಕೊಡಬೇಕು ಆಮೇಲೆ ನೀನು ಎಲ್ಲಾದರೂ ಹೋಗಿ ಬದುಕಾದರೂ ಬದುಕೋ ಸತ್ತಾದರೂ ಸಾಯಿ हलो अजय हौदा अयो देवरे स्वल्प इरम्मा बी नेगेटिव ब्लड नान व्यवस्थे माड्तीनि फोन अदेम्मा तले सुत्त बिद्दोदा अदक्के आस्पत्रे कर्कोंडु होगु अंत हेळिद्वल्ल ಆಸ್ಪತ್ರೆಯಲ್ಲಿ ಇವನಿಗೆ ತುಂಬಾ ನಿಶಕ್ತಿ ಇದೆ ಇಮಿಡಿಯೇಟ್ ಆಗಿ ಬಿ ನೆಗೆಟಿವ್ ಬ್ಲಡ್ ಕೊಡಬೇಕು ಅಂತ ಹೇಳಿದ್ರಂತೆ ಇಲ್ಲದೇ ಇದ್ರೆ ಇನ್ನೊಂದು 2 ಗಂಟೆಲಿ ಸತ್ತೇ ಹೋಗ್ತಾನಂತೆ ಇವರು ಎಲ್ಲ ಕಡೆ ವಿಚಾರಿಸಿದ್ರಂತೆ ಎಲ್ಲೂ ರಕ್ತ ಸಿಗ್ತಾ ಇಲ್ವಂತೆ ಸಾಯ್ತಿರೋದು ಯಾರು ಇನ್ಯಾರು ನಿಮ್ಮ ಅಪ್ಪ ಜಗದೀಶ तले सुत्त बिद्नंते वीक आगिदाने तक्षण हास्पिटल गे कर्कोंडु होगि अंत हेळ बंद्वि बंद तक्षण अदन्ने मोदलु हेळबेकु ताने नडि नीनु इल्लिगे बर्तीया ಅಪ್ಪ ನನ್ನ ಕಂಟ್ರೋಲ್ ಅಲ್ಲಿ ಇದಾನೆ ಅದ್ಮೇಲೆ ಅವನನ್ನ ನಾವು ಕಾಪಾಡ್ಕೊತೀವಿ ಅವನು ಜೀವಂತವಾಗಿದ್ರೇನೆ ನೀನು ನಮ್ಮ ಮಾತು ಕೇಳೋದು ಅಂತ ನಮಗೆ ಚೆನ್ನಾಗಿ ಗೊತ್ತು ಹಾಗಂತ ನಾನು ಇಲ್ಲಿ ಸುಮ್ಮನೆ ಇರೋದಕ್ಕಾಗಲ್ಲ ಅಲ್ಲಿ ರಕ್ತ ಸಿಗ್ತಿಲ್ಲ ಅಂತ ಒದ್ದಾಡ್ತಿದಾರಲ್ಲ ನಡಿರಿ ನಾನು ಬರ್ತೀನಿ ನೀನು ಹೋಗ್ಬಿಟ್ರೆ ಸಿಗದೇ ಇರೋ ರಕ್ತ ಸಿಕ್ಬಿಡುತ್ತಾ ಖಂಡಿತ ಸಿಗುತ್ತೆ ನಂದು ಅದೇ ಗ್ರೂಪ್ ನಡಿರಿ ದೊರೆ ನಾನು ಕಣಪ್ಪ ನಿಮ್ಮ ಅಜ್ಜಮ್ಮ ಮಾತಾಡ್ತಾ ಇದೀನಿ ಹಾ ಹೇಳ ಅಜ್ಜಮ್ಮ ಇನ್ನ ಎಲ್ಲಿ ಇದೀಯಪ್ಪ ಇಲ್ಲ ಮನೆ ಕಡೆ ಹೊರಟಿದೀನಿ ಓ ಗೌರಿ ಹೆಂಗಿದಾಳಪ್ಪ ಹಾ ಇದಾಳೆ ಓ ನಿನ್ನ ಉತ್ತರದಲ್ಲೇ ಗೊತ್ತಾಯ್ತು ಬಿಡು ದೊರೆ ಅವಳು ಸಮಾಧಾನವಾಗಿ ಇಲ್ಲ ಅಂತ ಪಾಪ ಮಗುನ ಕಳ್ಕೊಂಡಿರೋ ಯಾವ ತಾಯಿ ತಾನೇ ಸಮಾಧಾನದಿಂದ ಇರೋಕೆ ಸಾಧ್ಯ ಹೇಳು ಈ ಸಮಾಧಾನ ಅನ್ನೋದೇ ತೀರಾ ವಿಚಿತ್ರವಾದದ ಅಜ್ಜಮ್ಮ ಸಮಸ್ಯೆ ಎದುರುಗಡೆಗೆ ಸಮಾಧಾನ ಇದ್ರೋ ಆ ಸಮಾಧಾನನ ತಗೊಂಡೋಗಿ ಸಮಸ್ಯೆ ಮಡ್ಲಿಗೆ ಇಡೋದಿಕ್ಕಾಗಲ್ಲ ದೊರೆ ನಮ್ಮ ಸಮಯ ಸರಿ ಇಲ್ಲದಿದ್ದಾಗ ನಾವೇನ್ ಅನ್ಕೊಂಡ್ರು ಅದು ಆಗೋದಿಲ್ಲಪ್ಪ ನನ್ನ ಟೈಮ್ ಗೆ ಏನಾಗಿದೆ ಅಜ್ಜಮ್ಮ ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ ಕಣಪ್ಪ ಯಾಕೋ ಜಾತಕ ನೋಡಬೇಕು ಅನ್ನಿಸ್ತು ತೆಗೆದು ನೋಡಿದೆ ಆಗ ಗೊತ್ತಾಯ್ತು ನಿನಗೆ ಶನಿ ದೇಶ ಕಾಡ್ತಾ ಇದೆ ಅಂತ ಶನಿ ದೋಷನ ಓ ಅದಕ್ಕೆ ನೀನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಕಣ್ದೊರೆ इन 45 दिवस अस्टे मुगदे अल तनक स्वल्प हुषारो कंद हुषार प्रति शनिवार शनिदेवर गुडी हम एण्णे दीप हच्चु
ನಿನಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ನವಗ್ರಹಕ್ಕೆ ಸುತ್ತ ಹಾಕು ಕಂದ. ಅಪ್ಪ ನಿನಗೆ ಗೊತ್ತಿಲ್ಲ ಈ ಶನಿ ದೇವರ ಪ್ರಭಾವ ಹೇಗಿರುತ್ತೆ ಅಂದ್ರೆ ಅವನು ಬಂದಾಗ ಎಷ್ಟು ಕಿತ್ತುಕೋತಾನೋ ಹೋಗುವಾಗ ಅದು 10ರಷ್ಟು ಕೊಟ್ಟು ಹೋಗ್ತಾನೆ ಕಣಪ್ಪ. ನನ್ನ ಸಂಪತ್ತು ಗೌರಿ ಅಜ್ಜಮ್ಮ ಗೊತ್ತು ಕಂಡೋರೆ ಪಾಪ ನಿನಗೆ ಬಂದಿರೋ ಶನಿ ಕಾಟ್ತಿಂದ ಗೌರಮ್ಮನೂ ಅನುಭವಿಸೋ ಹಾಗಾಯ್ತು ನೋಡು. ಈಗಳಿಗೆ ಮಗು ಹೋಗಿದ್ದು ಇದೇ ಕಾರಣದಿಂದ ಕಣಪ್ಪ. ಯೋಚನೆ ಮಾಡಬೇಡ ಕಂದ, ಇನ್ನೊಂದು 45 ದಿವಸ ಅಷ್ಟೇ ಎಲ್ಲವೂ ಮುಗಿದು ಹೋಗುತ್ತೆ, ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ, ಆಮೇಲೆ ನಿನಗೆ ಅವಳಿ ಜೋಳಿ ಮಕ್ಕಳಾದರೂ ಆಗ್ಬೋದು ಕಣೋ. ಏನಾಗ್ತಿದ್ರು ಪರವಾಗಿಲ್ಲ ಅಜ್ಜಮ್ಮ, ಆದರೆ ಗೌರಿ ಕೊನೆ ತನಕ ನನ್ನ ಒಳಗಿದ್ರೆ ಸಾಕು. ಇರ್ತಾಳಪ್ಪ, ಖಂಡಿತ ಇರ್ತಾಳೆ ಕಂಡೋರೆ. ನಮ್ಮೆಲ್ಲರಿಗಿಂತ ನಿನ್ನನ್ನ 100ರಷ್ಟು ಹೆಚ್ಚು ಪ್ರೀತಿಸೋಳು ಅವಳೆ ಕಣೋ. ಈಗೇನೋ ಪಾಪ ಮಗುನ ಕಳ್ಕೊಂಡಿರೋ ದುಃಖದಲ್ಲಿ ಯಾವುದಕ್ಕೂ ಆಸಕ್ತಿ ಇರೋದಿಲ್ಲ. ಏನು ಅರ್ಥ ಮಾಡ್ಕೋ, ಇನ್ನು ಮುಂದೆ ಎಲ್ಲವೂ ಸರಿ ಹೋಗುತ್ತೆ, ಅವಳು ಸರಿ ಹೋಗ್ತಾಳೆ. ಆದರೆ ಸರಿ ಮಾಡೋ ಪ್ರಯತ್ನದಲ್ಲಿ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಕಂದ. ಇಲ್ಲ ಅಜ್ಜಮ್ಮ, ಗೌರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಮತ್ತೆ ಅವಳ ಮುಖದಲ್ಲಿ ನಗು ತರಿಸ್ತೇನೆ. ಹೌದಪ್ಪ, ಇನ್ನೊಂದು ಮಗು ಆದರೆ ಎಲ್ಲವೂ ಸರಿ ಹೋಗುತ್ತೆ ದೊರೆ. ಆದರೆ ಈ 45 ದಿವಸ ಮಾತ್ರ ನೀನು ತುಂಬ ಹುಷಾರಾಗಿರ್ಬೇಕು, ಜಾಗ್ರತೆಯಿಂದ ಇರು. ಫೋನ್ ಇಡ್ಲಾ ಕಂದ. ಆಯ್ತು ಅಜ್ಜಮ್ಮ. ದೊರೆ, ಈ ವಿಷಯ ಗೌರಿಗೆ ನಾನೇ ಫೋನ್ ಮಾಡಿ ಹೇಳಲಾ ಅಥವಾ? ಬೇಡ ಅಜ್ಜಮ್ಮ, ನಾನೇ ಹೇಳ್ತೀನಿ. ತಾಯಿ ಚಾಮುಂಡೇಶ್ವರಿ, ಸಾಕು ಇಲ್ಲಿವರೆಗೂ ಕೊಟ್ಟ ಕಷ್ಟ, ಇನ್ನು ಮುಂದೆ ಯಾವುದೇ ರೀತಿ ಕಷ್ಟ ಬರದಾಗೆ ನಮ್ಮ ಕುಟುಂಬನ ನೋಡ್ಕೋ ತಾಯಿ. ನನಗಿರೋ ಶನಿ ದಸೆ ನಿನಗೆ ಯಾಕೆ ಆಡ್ಬೇಕವ್ರಿ? ಗೌರಿ, ನಿಮ್ಮಪ್ಪ ಇನ್ನೂ ಸತ್ತಿಲ್ಲ. ಸತ್ಮೇಲೆ ಈ ರೀತಿ ಅಳು ಅದಕ್ಕೊಂದು ಅರ್ಥ ಇರುತ್ತೆ. ಈಗಲೇ ಹೀಗೆ ರೋದನೆ ಶುರು ಮಾಡಿಕೊಂಡ್ರೆ ನಿಮ್ಮಪ್ಪನ್ನ ಬದುಕಿಸ್ಕೊಳ್ಬೇಕಾದ ಪ್ರಯತ್ನನೂ ಹಾಳಾಗುತ್ತೆ. ಏನ್ರಿ ಇದು? ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರೋ ಯಾವ ಆಸ್ಪತ್ರೆಯಲ್ಲೂ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇಲ್ಲಾಂದ್ರೆ ಹೇಗೆ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸಿಕ್ಕಿದಾರಲ್ಲ. ಬೈ ದ ವೇ, ಐ ಆಮ್ ಧರ್ಮ. ಸಿಸ್ಟರ್, ಇವರು ಬ್ಲಡ್ ಸ್ಯಾಂಪಲ್ ತಗೊಳ್ಳಿ. ಡಾಕ್ಟರ್, ಸಿಕ್ಕಿದ್ದಾರೆ ಅಂತ ಹೇಳಿದೆ ನಾನೇ ಅಂತ ಎಲ್ಲಿ ಹೇಳಿದೆ? ನೀವ? ಇಲ್ಲ ಡಾಕ್ಟರ್, ನಾನು ನನ್ನ ರಕ್ತ ತಗೊಳ್ಳಿ. ಸಿಸ್ಟರ್, ಕರ್ಕೊಂಡೋಗಿ ಇವನ್ನ. ಡಾಕ್ಟರ್, ಪೇಷಂಟ್ಗೆ ಏನೂ ಆಗಲ್ಲ ತಾನೆ? ಬ್ಲಡ್ ಕೊಡಲಿಲ್ಲ ಅಂದರೆ ಪೇಷಂಟ್ ಉಳಿಯಲ್ಲ. ಅತ್ತೆ, ಒಂದೆರಡು ಬಿಸ್ಕೆಟ್ ತಿನ್ನಿ ಅತ್ತೆ, ಟೀ ಕುಡೀರಿ, ತಗೊಳ್ಳಿ ಅತ್ತೆ. ಕಮಲಿ, ನನಗೆ ಗೌರಿ ಹತ್ರ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಕಣೆ, ಆದರೆ ಹೇಗೆ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನಾನು ಫೋನ್ ಮಾಡಿ ಮಾತಾಡಿದ್ರೆ ಅವಳ ದುಃಖ ಇನ್ನೂ ಹೆಚ್ಚಾಗುತ್ತೇನೋ ಅನ್ನೋ ಮುಜುಗರ ನನಗೆ. ಅತ್ತೆ, ನಾನು ಫೋನ್ ಮಾಡಿ ಮಾತಾಡೆ, ಆದರೆ ನಿಮ್ಮ ಹತ್ರ ಹೇಳದ್ ಮರ್ತ್ಬಿಟ್ಟೆ. ಹೌದಾ? ಆರಾಮಾಗಿ ಮಾತಾಡಿದ್ಲಾ ಕಮಲಿ? ಹೇಗಿದ್ದಾಳೆ ಅವಳು? ಒಂಥರ ವಿಚಿತ್ರವಾಗಿ ಮಾತಾಡಿದ್ಲು, ಆಮೇಲೆ ಏನೇನೋ ಹೇಳ್ತಾ ಹೋದ್ಲು ಅತ್ತೆ.
ನಾನೀಗ ತ್ರಿಶಂಕು ಸ್ಥಿತಿಯಲ್ಲಿದ್ದೀನಿ. ಆ ಸ್ಥಿತಿನ ದಾಟಬೇಕು, ನಾನು ಹೇಳೋದನ್ನೆಲ್ಲ ಕೇಳಬೇಕು, ಅದಕ್ಕೆಲ್ಲರೂ ಸರಿ ಅನ್ಬೇಕು, ನಿಮ್ಮ ದೊರೆನೂ ನನ್ನ ಮಾತು ಕೇಳಬೇಕು, ಆಮೇಲೆ ಹೀಗೆ. ಇದ್ರ ಅರ್ಥ ಏನು ಕಮಲಿ? ನಾನು ಅದನ್ನು ಕೇಳಿದೆ ಅತ್ತೆ, ಆದರೆ ಅವಳೆಲ್ಲ ಹೊರಗಡೆ ಹೋಗ್ತಾ ಇದ್ಲು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಸ್ಪಷ್ಟವಾದ ಚಿತ್ರ ಕಣ್ಮುಂದೆ ಇಲ್ಲ. ಒಂದು ವಾರ ನನ್ನ ಸುಮ್ಮನೆ ಬಿಟ್ಬಿಡಿ, ಆಮೇಲೆ ಸಮಾಧಾನ ಮಾಡೋಕ್ಕೋ ಸಮಾಧಾನ ಕೇಳೋಕ್ಕೋ ನಾನೇ ನಿಮಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಇಟ್ಟೇ ಬಿಟ್ಲು. ಅತ್ತೆ, ಇದೆಲ್ಲ ಮಾತನ್ನ ನೀವು ಕೇಳಿದ್ಮೇಲೆ ನಿಮ್ಗೇನು ಅನ್ಸುತ್ತೆ? ನೀನು ಅವಳಿಗೆ ಫೋನ್ ಮಾಡಬಾರ್ದಾಗಿತ್ತು ಅನಿಸ್ತಿದೆ. ಪಾಪ ಮಗುನ ಕಳ್ಕೊಂಡಿರೋ ನೋವು ಅವಳನ್ನ ಹುಚ್ಚಿಡಿಸ್ಬಿಟ್ಟಿರುತ್ತೆ ಕಣೆ. ಇಂಥ ಪರಿಸ್ಥಿತಿಲೂ ಅದನ್ನೆಲ್ಲ ಮರೆತು ತನ್ನನ್ನು ತಾನು ಸಮಾಧಾನವಾಗಿ ಇರೋದಿದೆಯಲ್ಲ, ನಿಜಕ್ಕೂ ಇದು ದೊಡ್ಡ ವಿಷಯ. ಪಾಪ ನನ್ನ ದೊರೆಗೆ ಹಿಡಿದಿರೋ ಶನಿ ಕಾಟದಿಂದ ಗೌರಮ್ಮನೂ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಡ್ತು. ಆದರೂ ಈ ವಿಷಯದಲ್ಲಿ ಈ ಸಮಯದಲ್ಲಿ ನಾವೆಲ್ಲರೂ ಸುಮ್ಮನಿದ್ದು ಬಿಡೋದು ವಾಸಿ. ಅಂದರೆ ಗೌರಿ ಹೇಳಿದಾಗ ಇನ್ನೊಂದು ವಾರ ಸುಮ್ಮನಿದ್ದು ಬಿಡು ಅಂತ ಹೇಳ್ತೀರಾ ಅತ್ತೆ? ಒಂದು ವಾರ ಅಲ್ಲ ಕಮಲಿ, ಇನ್ನೂ 45 ದಿವಸ. 45 ದಿವಸ ಕಳೆದು ಬಿಟ್ರೆ ಆ ಶನಿ ಕಾಟದಿಂದ ಎಲ್ಲವೂ ಮುಕ್ತಿ ಆಗತ್ತೆ, ಆಮೇಲೆ ಎಲ್ಲ ಪರಿಸ್ಥಿತಿನೂ ಒಂದು ಹದಕ್ಕೆ ಬಂದು ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ನಾವ್ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದರೆ ಇಂಥ ಸಮಯದಲ್ಲಿ ಗೌರಿ ಯಾಕೆ ಒಂಟಿಯಾಗಿರಬೇಕು ಅದು ನನಗೆ ಗೊತ್ತಾಗ್ತಾಯಿಲ್ಲ ಅತ್ತೆ. ಅವಳು ಒಂಟಿಯಾಗಿರೋದು ನನಗೂ ಇಷ್ಟ ಇಲ್ಲ ಕಮಲಿ. ಆದರೆ ಊರಿಗೆ ಬಾಂಬ ಅಂತ ಕರೆದ್ರೆ ಅವಳು ಬರಲ್ಲ ಅಂತಿದ್ದಾಳಲ್ಲಮ್ಮ. ನನಗೂ ಯಾಕೋ ಅದೇ ಸರಿ ಅನ್ನಿಸ್ತು. ಏಕೆಂದರೆ ಇಂಥ ಸಮಯದಲ್ಲಿ ಹೆಂಡತಿ ಪಕ್ಕ ಗಂಡ ಇದ್ದು ಸಮಾಧಾನ ಮಾಡಿದ್ರೆ ಅವರ ಸಂಸಾರ ಇನ್ನಷ್ಟು ಚೆನ್ನಾಗಿರೋದಕ್ಕೆ ದಾರಿಯಾಗತ್ತೆ, ಅವರ ಸಂಬಂಧ ಇನ್ನಷ್ಟು ಗಾಢವಾಗತ್ತೆ. ಗೌರಿನ ಈ ಸ್ಥಿತಿಯಿಂದ ಆಚೆ ತರೋದಕ್ಕೆ ಮಹೇಶ ಏನು ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ಏನಾದರೂ ಮಾಡಲಿ, ಒಟ್ಟಿನಲ್ಲಿ ಇನ್ನೊಂದು 45 ದಿವಸ ಕಳೆದ್ರೆ ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ, ಎಲ್ಲವೂ ಒಳ್ಳೆಯದಾಗತ್ತೆ. ಎಲ್ಲ ನಿನ್ನಿಂದಾನೇ ಆಗಿತ್ತಣ್ಣ. ನಾನೇನಮ್ಮ ಮಾಡ್ದೆ? ನಿನಗೆ ಯಾವ ವಿಷಯನೂ ಸ್ವಲ್ಪ ಹೊತ್ತು ಹೊಟ್ಟೆನಲ್ಲಿ ಇಟ್ಕೊಳ್ಳೋದಕ್ಕಾಗಲ್ವಾ? ಪಟಾರ್ ಅಂತ ಎಲ್ಲ ಹೇಳ್ಬಿಡ್ತೀಯ. ಸುತ್ತಮುತ್ತ ಯಾರಿದ್ದಾರೆ, ಅದರಿಂದ ಯಾವ ಪರಿಣಾಮ ಆಗುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ? ಅಲ್ಲಮ್ಮ ಸಾಗರಿ, ನೀನು ಯಾವ ವಿಷಯ ಇಟ್ಕೊಂಡು ಮಾತಾಡ್ತಾ ಇದೀಯಾ? ಎಲ್ಲ ವಿಷಯದಲ್ಲೂ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಬಂದಿದ್ಯಾ. ಈಗ ದೇವಸ್ಥಾನದ ಹತ್ರ ಗೌರಿ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಫೋನ್ ಬಂತು ತಾನೆ? ಇಲ್ಲಿಂದಾನೆ ಫೋನ್ ಬಂದಿದ್ದು, ಆಸ್ಪತ್ರೆಯಿಂದ. ಅದನ್ನು ನಾನು ನಿಮ್ಗೆ ತಕ್ಷಣ ಹೇಳ್ದೆ ತಾನೆ, ಆಸ್ಪತ್ರೆಗೆ ಬೇಗ ಬನ್ನಿ, ರಕ್ತ ಬೇಕಾಗಿದೆ ಅಂತ ಹೇಳ್ದ ಅಂತ. ಅದನ್ನೇ ಗೌರಿ ಮಾತು ಮುಗಿಸಿದ್ಮೇಲೆ ಹೇಳಿದ್ರೆ ಏನಾಗ್ತಾ ಇತ್ತು ಅಂತ ನಾನು ಇನ್ನ ಕೇಳ್ತಾ ಇರೋದು. ಅಲ್ಲಮ್ಮ, ಈಗ ಅದರಿಂದ ಒಳ್ಳೇದೇ ಆಯ್ತಲ್ಲ. ಗೌರಿ ರಕ್ತನು ಬಿ ನೆಗೆಟಿವ್ ಅಂತ ಗೊತ್ತಾಗಿದ್ದಕ್ಕೆ ಅವಳು ಇಲ್ಲಿ ತನಕ ಬಂದು ರಕ್ತ ಕೊಡಕ್ ಹೋಗಿರೋದು. ಅದೇ ಆಗಬಾರ್ದಾಗಿತ್ತು. ಜಗದೀಶನ್ನ ಉಳಿಸ್ಕೊಳ್ಳೋದು ಅಥವಾ ಕಳಿಸ್ಕೊಡೋದು ನಮ್ಮ ಕಡೆಯಿಂದಾನೇ ಆಗ್ಬೇಕೇ ಹೊರತು ಅದಕ್ಕೆ ಗೌರಿ ಸಹಾಯ ತಗೋಬಾರ್ದಾಗಿತ್ತು. ಆ ರೀತಿ ತಗೊಂಡಾಗ ಗೌರಿ ದೃಷ್ಟಿನಲ್ಲಿ ನಮ್ಮ ತಾಕತ್ತು ಕಡಿಮೆ ಆಗ್ತಾ ಹೋಗುತ್ತೆ. ಅವಳು ಉಳಿಸ್ಕೊಂಡ ಜೀವನ ಮತ್ತೆ ನಾವು ಸಾಯಿಸ್ತೀವಿ ಅಂತ ಹೆದರ್ಸೋದು ಒಂಥರ ಒತ್ತಾಟ ಅಣ್ಣ. ಅಷ್ಟೇ ಅಲ್ಲ, ಈ ನೆಪದಲ್ಲಿ ಗೌರಿ ಜಗದೀಶನ್ನ ನೋಡೋ ಹಾಗಾಯಿತು. ಅವಳು ಇಲ್ಲಿ ಯಾರನ್ನಾದ್ರೂ ಫ್ರೆಂಡ್ ಮಾಡಿಕೊಂಡು ಅವ್ರ ಅಪ್ಪನ ಎಸ್ಕೇಪ್ ಮಾಡೋ ಪ್ಲಾನ್ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆಗ್ಬಿಟ್ರೆ ಮುಗಿದು ಹೋಯ್ತು. ನಮ್ಮ ಪ್ರಯತ್ನಗಳಿಗೆಲ್ಲ ಕೊನೆ ಮೊಳೆ ಒಡೆದು ಹೋಗೋ ಥರ ಆಗುತ್ತೆ. ಸಾಗರಿ, ಹಾಗೆಲ್ಲ ಯೋಚನೆ ಮಾಡಬೇಡ ನೀನು, ಹಾಗೆಲ್ಲ ಏನೂ ಆಗಲ್ಲ. ಅವಳು ಒಳಗಡೆ ಮಗುನ ಕಳ್ಕೊಂಡ ವೀಕ್ನೆಸ್ಸು ಇನ್ನು ಯಾವುದೇ ಹೋರಾಟ ಹೊಡೆದಾಟ ಮಾಡೋದು ಬೇಡ ಅಂತ ಹೇಳ್ತಾನೇ ಇರುತ್ತೆ. ಅವಳು ಸಂಪೂರ್ಣವಾಗಿ ಹತಾಶಳಾಗಿದ್ದಾಳೆ, ಸೋತು ಹೋಗಿದ್ದಾಳೆ. ನಾವು ಹೇಳಿದ್ದನ್ನು ಬಾಯಿ ಮುಚ್ಕೊಂಡು ಮಾಡ್ತಾ ಹೋಗ್ತಾಳೆ. ಆದರೆ ಒಂದು ತಿಳ್ಕೊ, ಅವ್ರ ಅಪ್ಪನಿಗೆ ಬ್ಲಡ್ ಬೇಕು ಅಂತ ಗೊತ್ತಾದ ತಕ್ಷಣ
ಅವಳು ಲೀಡ್ ತಗೊಂಡಿದ್ದಾಳೆ. ನಮ್ಮನ್ನ ಹೊರಡಿಸಿದ್ದು ಅವಳು. ಬೇಗ ಬೇಗ ಅಂತ ಅರ್ಜೆಂಟ್ ಮಾಡಿ ಕಾರಲ್ಲಿ ಇಲ್ಲಿ ಕರ್ಕೊಂಡು ಬಂದಿದ್ದ ಅವಳು. ಒಂದು ರೀತಿ ಅವಳು ಹೇಳೋ ಮಾತನ್ನ ನಾವು ಕೇಳ್ತಾ ಇದೀವಿ. ಅದಾಗಬಾರ್ದು. ಇನ್ನೊಬ್ಬರ ಲೀಡ್ಗೆ ನಾವು ಸಿಕ್ಕಾಕೊಂಡ್ರೆ ನಮ್ಮ ನೀಡ್ ನಡೆಯೋದಿಲ್ಲ. ಅದಕ್ಕೀಗ ನಾನೇನ್ ಮಾಡಬೇಕು ಅಂತೀಯ? ಹೋಗು. ನಿನ್ನ ಆಫೀಸ್ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿರೋ ಬಿ ನೆಗೆಟಿವ್ ಗ್ರೂಪ್ ಜನರೆಲ್ಲರನ್ನೂ ಕರೆಸು. ಗೌರಿ ಕೊಟ್ಟ ಒಂದು ಬಾಟಲ್ ಬ್ಲಡ್ ಇಂದ ಜಗದೀಶ ಚೇತರಿಸ್ಕೊಂಡ್ರು ಅವನ್ ಪೂರ್ತಿ ಮೊದಲಿನ ತರ ಆಗೋದಕ್ಕೆ ಬೇಕಾದ ಬ್ಲಡ್ ಅನ್ನ ನಾವು ಅರೇಂಜ್ ಮಾಡಿದೀವಿ ಅಂತ ಹಾಕ್ಬೇಕು. ಇದೊಳ್ಳೆ ಕಥೆ ಆಯ್ತಲ್ಲ ಸಾಗರಿ. ಅವನನ್ನ ಸಾಯಿಸ್ಬೇಕು ಅಂತ ನಾವು ಇಟ್ಕೊಂಡು ಕೂತಿದೀವಿ. ಈಗ ನೋಡಿದ್ರೆ ಅವನನ್ನ ಬದುಕಿಸ್ಕೊಳ್ಳೋ ಪ್ರಯತ್ನ ನಮ್ಮ ಕಡೆಯಿಂದನೇ ಆಗ್ತಾ ಇದೆ. ಆಗ್ಲೇಬೇಕಲ್ಲ, ಅವನು ಬದುಕಬೇಕು. ಅವನ್ ಬದುಕಿ ನಮ್ಮ ಕೈವಶದಲ್ಲಿ ಇದ್ದಾಗ ಮಾತ್ರ ಆ ಗೌರಿನ ನಮ್ಮ ತಾಳಕ್ಕೆ ಕುಣಿಸೋದಕ್ಕೆ ಸಾಧ್ಯ. ಅವನ್ ಏನಾದ್ರೂ ಸತ್ರೆ ನಮ್ಮ ತಾಳ ಗೌರಿ ಕೈಗೆ ಹೋಗುತ್ತೆ ಅಂತೀಯ? ಅದಕ್ಕೆ ನೀನು ಮೊದಲು ಹೋಗಿ ಬ್ಲಡ್ನ ಅರೇಂಜ್ ಮಾಡು. ಸರಿನಮ್ಮ. ಅಮ್ಮವ್ರೆ, ತುಂಬಾ ಸುಸ್ತಾಗಿದ್ದಾರೆ, ಕಾಫಿ ಏನಾದರೂ ಮಾಡ್ಕೊಡ್ಲಾ? ಬೇಡ. ಹಿಮಾ ಎಲ್ಲಿ? ಮೇಲಿದ್ದಾರೆ, ಕರೀಲ? ಕರೆಯೋದು ಬೇಡ, ಎಲ್ಲಿ ಅಂತ ಕೇಳಿದೆ ಅಷ್ಟೆ. ಇಲ್ಲೇ ಇದ್ದೀನಮ್ಮ. ಅಲ್ಲಮ್ಮ, ಯಾವಾಗ್ಲೂ ಹೊರಗಡೆ ಹೋಗೋ ಅಭ್ಯಾಸ ಇಟ್ಕೊಂಡಿರೋ ನಾನೇ ಇವತ್ತು ಮನೇಲಿ ಕೂತಿದ್ದೀನಿ. ಯಾವಾಗ್ಲೂ ಮನೇಲಿರೋ ನೀನ್ ಇವತ್ತು ಹೊರಗಡೆ ಹೋಗಿದ್ಯಲ್ಲ? ಹೌದು ಮಗಳೆ, ಹೋಗಿದ್ದೆ. ಹೋದ್ಮೇಲೆ ಅನ್ನಿಸ್ತು ನಾನು ಏನಕ್ಕಾದ್ರೂ ಹೊರಗಡೆ ಬಂದೋ ಅಂತ. ಯಾಕಮ್ಮ, ಏನಾಯ್ತು? ಯಾವತ್ತೂ ಡ್ಯಾಡ್ನ ಫಾಲೋ ಮಾಡ್ಕೊಂಡು ಹೋಗದೆ ಇದ್ದಿದ್ ನೀನು, ಇವತ್ತು ಯಾಕೆ ಡ್ಯಾಡ್ನ ಫಾಲೋ ಮಾಡ್ಕೊಂಡು ಹೋಗಿದ್ದೆ? ಸರಿ ಬಿಡು, ಫೋನ್ನಲ್ಲಿ ಇರೋ ವಿಷಯ ಹೇಳಕ್ಕಾಗಲ್ಲ. ಮಹಿ ನಿನ್ನ ಹತ್ರ ಯಾಕೆ ಬರ್ತಿಲ್ಲ ಅನ್ನೋ ವಿಷಯನ ತಿಳ್ಕೊಳಕ್ ಬಂದಿದ್ದೀನಿ ಅಂತ ಹೇಳಿದ್ಯಲ್ಲ, ಆ ವಿಷಯ ತಿಳಿತಾ? ಹಾ, ತಿಳಿತು. ಹೌದಾ, ಮಹಿ ಸಿಕ್ಕಿದ್ನ? ಹಾ, ಸಿಕ್ಕಿದ್ದ. ಹಾಗಾದ್ರೆ ಅತ್ತೆ ಮತ್ತೆ ಡ್ಯಾಡ್ ಹೋಗಿದ್ದು ಮಹಿನ್ ಮೀಟ್ ಮಾಡಕ? ಅವ್ರ ಮೀಟ್ ಮಾಡಿದ್ರ ಬಿಟ್ರೋ ನನಗೆ ಗೊತ್ತಿಲ್ಲ, ನಾನಂತೂ ಅವನ್ನ ಮೀಟ್ ಮಾಡಿದೆ. ಹಾಗಾದ್ರೆ ನನ್ ಮುಂದೆ ಒಂದ್ ಮಾತಾಡ್ತಾ, ನನ್ ಬೆನ್ ಹಿಂದೆ ಒಂದ್ ಮಾತಾಡ್ತಾ ಮಹಿ ಮುಚ್ಚಿಟ್ಟಿದ ವಿಷಯ ಅವ್ನ ಬಾಯ್ ಬಿಟ್ನ? ಪಾಪ, ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಾಕೊಂಡು ಯಾರ್ದೋ ಬಲವಂತಕ್ಕೆ. ಅಮ್ಮ, ಏನಾಯ್ತಮ್ಮ, ಏನಾಯ್ತು, ಯಾಕೆ ಅಂತಿದ್ಯಾ? ಮಹಿ ಹುಷಾರಾಗಿದಂತಾನೆ, ಸ್ವಲ್ಪ ದಿವಸ ಟೈಮ್ ಕೊಡಿ, ಆಮೇಲೆ ನಾನೇ ಬಂದು ಹಿಮನ್ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಅವಳಿಗೆ ಸಾರಿ ಹೇಳಿರಿ ಅಂತ ಹೇಳಿದ್ನ? ಅಥವಾ ಅವನು ಸಾಕಮ್ಮ, ಎಷ್ಟು ಅಂತ ಅಳ್ತೀಯ? ಮಹಿ ಏನ್ ಹೇಳ್ದ ಅಂತ ಹೇಳು. ಅವ್ನ ಮೇಲೆ ಯಾಕೆ ಸಿಟ್ಟಾಗಿದ್ದಾನಂತೆ? ಅವತ್ ಮನೆಗೆ ಬಂದು ನೀನ್ ನನಗ್ ಬೇಡ ಅಂತ ಸಂಬಂಧ ಕತ್ತರಿಸ್ಕೊಂಡು ಹೋಗೋ ತರ ಯಾಕೆ ಮಾತಾಡಿದ್ನಂತೆ? ಇದ್ ಪ್ರೀತಿ ಎಲ್ಲಿಗೆ ಹೋಯ್ತಂತ ಹೇಳಮ್ಮ, ಹೇಳು. ಹೋಗಿದೆ, ನಿನ್ನ ಮೇಲಿನ ಪ್ರೀತಿ ಅವನ ಹೆಂಡತಿ ಮೇಲೆ ಹೋಗಿದೆ ಅಂತೆ. ನೀನ್ ಸಿಟ್ಟಾಗಿರೋದಕ್ಕೆ ಕಾರಣ ನನಗ್ ಗೊತ್ತಿಲ್ಲ, ಅದು ನನಗ್ ಬೇಕಾಗೋ ಇಲ್ಲ. ಖುಷಿ ಖುಷಿಯಾಗಿ ಮನೆಗ್ ಬಾ, ಮುಂಚಿನ ತರ ಹಿಮನ್ ಜೊತೆ ಇದ್ಬಿಡು ಅಂದೆ. ನಿನ್ ನೆನ್ಪಲ್ಲಿ ಹಿಮಾ ತುಂಬಾ ನೋವು ತಿಂತಿದ್ದಾಳೆ ಅಂತ ಹೇಳ್ದೆ. ನಿನಗೋಸ್ಕರ ಅವಳು ಕಾಯ್ತಿದ್ದಾಳೆ ಅಂತಾನೆ ಹೇಳ್ದೆ ಮಗಳೆ. ಅದಕ್ಕೆಲ್ಲ ಅವನು ಕೊಟ್ಟು ಉತ್ತರ ಒಂದೇ ಮಗಳೆ, ನನಗ್ ಮದ್ವೆ ಆಗಿದೆ, ನಾನು ನನ್ನ ಹೆಂಡತಿ ಜೊತೆ ಬದುಕ್ಬೇಕು ಅಂದ. ದಯವಿಟ್ಟು ತೊಂದರೆ ಕೊಡ್ಬೇಡಿ, ಇಲ್ಲಿಂದ ಹೊರಟೋಗಿ ಅಂದ. ಯಾಕಪ್ಪ ತಲೆ ಮರೆಸ್ಕೊಂಡು ತಿರುಗ್ತಾ ಇದೀಯಾ ಅಂತ ಕೇಳ್ದೆ. ಅವನ್ ಹೇಳ್ತಾನೆ, ನಾನೆಲ್ಲ ಆಂಟಿ ತಪ್ಪಿಸ್ಕೊಂಡು ತಿರುಗ್ದೆ, ಇರೋ ವಿಷಯನ ಹಿಮಾ ಮುಂದೆ ನಿಮ್ ಮುಂದೆ ಹೇಳಿ ಪ್ರೀತಿ ಅನ್ನೋದು ಒಂದ್ ಭ್ರಮೆ, ಆ ಭ್ರಮೆನ ತಪ್ಪಿಸ್ಕೊಂಡು ಬಂದೆ ಅಂತ ಹೇಳ್ದ? ನನ್ ಮಗಳ ಪ್ರಾಣನ ನೀನು ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಬೇಕಿಲ್ಲ ಅಂತ ಬಿಟ್ಟು ಬಂದವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ, ಏನು ಮಾತಾಡಬೇಡಿ, ಇಲ್ಲಿಂದ ಹೊರಟೋಗಿ ಅಂತ ಹೇಳ್ದ. ಅಷ್ಟೇ ಅಲ್ಲ ಮಗಳೇ, ಪ್ರೀತಿ ಅನ್ನೋದು ಒಂದು ಅಭ್ಯಾಸ, ನಾನು ಇಲ್ಲದೆ ಇರೋದು ಅವಳಿಗೆ ಅಭ್ಯಾಸ ಆಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ದ ಮಗಳೇ.
ಈ ಮಗ ನಿನ್ನ ಅಗತ್ಯ ಇದೆ ಅಂತ ಹೇಳಿದೆ, ನೀನು ಇಲ್ದನೆ ಅವಳು ಜೀವನನೇ ಇಲ್ಲ ಅಂತ ಹೇಳಿದೆ ಮಗಳೆ. ಅದಕ್ಕೆ ಅವಳಿದ್ರೆ ನನ್ನ ಜೀವನನೇ ಇಲ್ಲ ಅಂತ ನನ್ನ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟ ಮಗಳೆ. ಈಗಾಗಲೇ ಮದುವೆ ಆಗಿರೋ ಗಂಡನ ಕರ್ಕೊಂಡೋಗಿ ನಿಮ್ಮ ಮಗಳಿಗೆ ಮದುವೆ ಮಾಡಿಸ್ತೀರಾ ಅಂತ ದಬಾಯಿಸ್ತ. ಈಗಾಗಲೇ ಮದುವೆ ಆಗಿರೋದನ್ನ ಮುಚ್ಚಿಟ್ಟು ನಿಮ್ಮ ಮಗಳನ್ನ ಪ್ರೀತಿ ಮಾಡಿದೆ, ಅದು ತಪ್ಪು ಅಂತ ಗೊತ್ತಾದ್ಮೇಲೆ ನಾನು ತಿದ್ಕೊಂಡಿದ್ದೀನಿ ಅಂತ. ಮಾಡಿರೋ ತಪ್ಪಿಗೆ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳ್ತೀನಿ, ಅವಳ ಜೊತೆ ಸಂಸಾರ ಮಾಡ್ತೀನಿ, ಅವಳನ್ನ ಒಪ್ಪಿಸ್ತೀನಿ. ಮಾಡಿರೋ ಪಾಪಕ್ಕೆ ನಾನು ಪ್ರಾಯಶ್ಚಿತ ಮಾಡ್ಕೋತೀನಿ, ಇದನ್ನ ಹೋಗಿ ನಿಮ್ಮ ಮಗಳಿಗೆ ಹೇಳಿ ಅಂತ. ಇದು ನಿನ್ನ ಮಹಿ ನನ್ನ ಮುಂದೆ ಆಡಿದ ಮಾತುಗಳು ಮಗಳೇ.